ತಾಲೂಕಿನ ಹಿತ್ನಳ್ಳಿ ಟೋಲ್ ಗೇಟ್ ರಿಲಯನ್ಸ್ ಪೆಟ್ರೋಲ್ ಪಂಪ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಅಬಕಾರಿ ದಾಳಿ ಮಾಡಿ 18 ಚಕ್ರದ ಟಾಟಾ ಲಾರಿ ವಾಹನ ನೋಂದಣಿ ಸಂಖ್ಯೆ 2450 GP 1695 ನೆದರ್ನಲ್ಲಿ ಅಕ್ರಮವಾಗಿ ಮಾರಾಟ ಮಾಡುವ ಉದ್ದೇಶದಿಂದ ಒಂದು ಬಿಳಿ ಬಣ್ಣದ ಗೊಬ್ಬರ ಚೀಲದಲ್ಲಿ 4 ಪ್ಲಾಸ್ಟಿಕ್ ಚೀಲಗಳಲ್ಲಿ ಒಟ್ಟು 4 ಕೆಜಿಯಷ್ಟು ಆಫ್ರಿಂಗ್ ಗಿಡದ ಕಾಯಿಗಳು ಹಾಗೂ ಇನ್ನೊಂದು ಪ್ಲಾಸ್ಟಿಕ್ ಚೀಲದಲ್ಲಿ 1 ಕೆಜಿಯಷ್ಟು ಆಫ್ರಿಂ ಪೌಡರ್ ಅನ್ನು ಹೊತ್ತು ಮಾರಾಟ ಮಾಡುವ ಉದ್ದೇಶದಿಂದ ಸಾಗಾಣಿಕೆ ಮಾಡುತ್ತಿದ್ದುದನ್ನು ಪತ್ತೆ ಹಚ್ಚಿ ಮುದ್ದೆ ಮಾಡು ಹಾಗೂ 18 ಚಕ್ರದ ಟಾಟಾ ಲಾರಿ ವಾಹನವನ್ನು ಜಪ್ತಿ ಮಾಡಿದ್ದಾರೆ. ಇಬ್ಬರು ರಾಜಸ್ಥಾನ ರಾಜ್ಯದ ಆರೋಪಿಗಳನ್ನು ಬಂಧಿಸಿದ್ದಾರೆ.